ಕೋಲ್ಕತ್ತಾದಲ್ಲಿ ಸಿಬಿಐ ಮತ್ತು ಪೊಲೀಸರ ಮಧ್ಯೆ ಜಟಾಪಟಿ. ಮೋದಿ ವಿರುದ್ಧ ದೀದಿ ಧರಣಿ. ಸಿಬಿಐ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿದ ಸುಪ್ರೀಂ. ಮೋದಿ ವರ್ಸಸ್ ದೀದಿ ಪ್ರಕರಣ. ಚುನಾವಣಾ ಆಯೋಗಕ್ಕೆ ಕೆಲವೇ ಕ್ಷಣದಲ್ಲಿ ಬಿಜೆಪಿ ದೂರನ್ನ ನೀಡಲಿದ್ದು, ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಈಗಾಗಲೇ ಬಿಜೆಪಿ ದೂರನ್ನ ಸಲ್ಲಿಸಲಿದೆ. ರಸ್ತೆ ತಡೆ ಪ್ರತಿಭಟನೆ ಬಗ್ಗೆ ದೂರು ನೀಡೋದಕ್ಕೆ ಬಿಜೆಪಿ ಮುಂದಾಗಿದ್ದು, ದೀದಿ ವಿರುದ್ಧ ಗೃಹ ಸಚಿವ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇಲ್ಲ ಅಂತ ಹೇಳಿ ದೂರನ್ನ ಕೂಡ ನೀಡಿದ್ದು, ಪಶ್ಚಿಮ ಬಂಗಾಳ ಪೊಲೀಸ್ ಕಮಿಷನರ್ಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಫೆಬ್ರವರಿಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿದ್ರೂ ಕೂಡ ವಿಚಾರಣೆಗೆ ಗೈರಾಗಿದ್ದಾರೆ ರಾಜೀವ್ ಕುಮಾರ್. ರಾಜ್ಯಪಾಲರಿಗೆ ದೂರನ್ನು ಕೂಡ ನೀಡಲಿದೆ. ಈ ಮೂಲಕ ಸಿಬಿಐ ಮೋದಿ ವರ್ಸಸ್ ದೀದಿ ವಾರ್ ಅಲ್ಲಿ ಈಗ ಬಿಜೆಪಿ ದೂರನ್ನು ಕೂಡ ಸಲ್ಲಿಸಲಿದೆ. ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಲಿದೆ ಬಿಜೆಪಿ. ಮೋದಿ ವರ್ಸಸ್ ದೀದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ಗುಡುಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಕೇಂದ್ರ ಸರ್ಕಾರದಿಂದ ಸಿಬಿಐ ದುರ್ಬಳಕೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಕೂಡ ಸಂಸದರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ್ದಾರೆ. सभी अपोजिशन लीडर को खत्म करना चाहती है और अपोजिशन पार्टियों को खत्म करके एक ऑटोक्रेटिक गवर्नमेंट लाने की कोशिश कर रहे हैं. जो कोई भी अगर अन्याय के खिलाफ आवाज उठाता है उसको दबाने की कोशिश हो रही है कि कौन सा कानून ऐसा बोलता है कि रात के 7 बजे जाकर आप एक पुलिस ऑफिसर को अरेस्ट करें और एक आदमी ने 40-40 रोज जाकर अगर अटैक करते हैं इसको क्या कहें. सिर्फ बंगाल में नहीं, ये बात लखनऊ में हो गई है, उत्तर प्रदेश में हुई है, कर्नाटक में हो रही है, चेन्नई में हो रही है, हर जगह जहां जहां पर उनके खिलाफ से पार्टियां हैं वो सभी के ऊपर वो अन्याय और अत्याचार कर रहे हैं. अगर इस ढंग से गैर इस्तेमाल करेंगे और सभी